ಹಾಯ್ ಹಲೋ ವಿದ್ಯಾರ್ಥಿಗಳೇ, ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನೋಡಿದಲ್ಲಿ ಪಿ ಯು ಸಿ ಪರೀಕ್ಷೆ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಡಿಸ್ಟಿಂಕ್ಷನ್ ಬರೋಣ ಎಷ್ಟು ಅಂಕ ಪಡೆದುಕೊಳ್ಬೇಕು ಪಿ ಯು ಸಿ ಬೋರ್ಡ್ ಪ್ರಕಾರ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ಟಾಗಿ ಪಿ ಯು ಸಿ ಪರೀಕ್ಷೆ ಬಗ್ಗೆ ಅಪ್ಡೇಟ್ ಕೂಡ ಡೈಲಿ ಕೂಡ ಬರ್ತಾ ಹೋಗ್ತದೆ. ನಂತರ ನಾವು ಮೇಯ್ನಾಗಿ ವಿಷಯಕ್ಕೆ ಬರೋದಾದರೆ, ನಿಮಗೆ ಡಿಸ್ಟಿಂಕ್ಷನ್ ಅಂದರೆ ನಿಮಗೆ ಅಬೌವ್ 85% ಮತ್ತು 85%ಗಿಂತ ಅಧಿಕ ಅಂಕಗಳನ್ನು ಪಡೆದ್ರೆ ನಿಮ್ಮ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಅಂತ ಕರೀತಾರೆ. 85 ಬರೋಕ್ಕೆ ಮಿನಿಮಮ್ ಬಂದುಬಿಟ್ಟು 500 ಅಂಕದ್ರ ಮೇಲೆ ಬಂದರೆ ನೀವು ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಅಂತೇಳಿ ನಿಮ್ಮನ್ನು ಕರೀತಾರೆ. 500 ಅಂಕಕ್ಕಿಂತ ಅಧಿಕ ಅಂಕಗಳನ್ನು ಪಡೆದುಕೊಂಡ್ರೆ ನಿಮಗೆ ಇಲ್ಲಿ 85% ಬರುತ್ತೆ. 85 ಅಥವಾ 85%ಗಿಂತ ಹೆಚ್ಚು ಅಂಕ ಬಂದರೆ ನಿಮ್ಮನ್ನು ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಅಂತ ಕರೆಯುತ್ತಾರೆ. ನಂತರ ಫಸ್ಟ್ ಕ್ಲಾಸ್ಗೆ ನಿಮಗೆ 60% ಟು ಬಿಲೋ 85%, ನಿಮಗೆ 60%ಇಂದ ಮೇಲೆ 85%ಗಿಂತ ಒಳಗೆ ಬರೋರ ನಿಮ್ಮನ್ನು ಫಸ್ಟ್ ಕ್ಲಾಸ್ ಅಂತಾರೆ. ಫಸ್ಟ್ ಕ್ಲಾಸ್ ಬರಬೇಕಾದ್ರೆ ನೀವು 600 ಈ ಮಧ್ಯದಲ್ಲಿ ಇದ್ದರೆ ನಿಮ್ಮನ್ನು ಫಸ್ಟ್ ಕ್ಲಾಸ್ ಅಂತ ಇರ್ತಾರೆ. 460 ತೆಗಿಬೇಕು ಅಥವಾ 500 ಅಂತಕ್ಕೆ ಒಳಗಡೆ ಇದ್ದರೆ ನಿಮ್ಮನ್ನು ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಅಂತ ಹೇಳ್ತಾರೆ. 60% ಅಬೌವ್ ಇರಬೇಕು, 85% ಬಿಲೋ ಇದ್ದರೆ ನಿಮ್ಮನ್ನು ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಅಂತಲೇ ನಿಮ್ಮನ್ನು ಕರೆಯುತ್ತಾರೆ. ನಂತರ ನೋಡೋದಾದರೆ ಸೆಕೆಂಡ್ ಕ್ಲಾಸ್ ಸ್ಟೂಡೆಂಟ್ ಅಂತ ಏನು ಕರೀತಾರೆ ಅಂದರೆ 50% ಟು 60%, 50%ಇಂದ 60% ಮಧ್ಯದಲ್ಲಿ ಇರ್ತಾರಲ್ಲ ಅವ್ರನ್ನ ಸೆಕೆಂಡ್ ಕ್ಲಾಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, 400ರಿಂದ 460ರ ಒಳಗೆ ಯಾರು ಇರ್ತಾರೆ ಅವ್ರನ್ನ ಸೆಕೆಂಡ್ ಕ್ಲಾಸ್ ಅಂತ ಕರೀತಾರೆ. ನಿಮ್ಮದು 400 ಅಥವಾ 460ಕ್ಕಿಂತ ಒಳಗೆ ಮಧ್ಯದಲ್ಲಿದ್ದರೆ ನಿಮ್ಮನ್ನು ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಅಂತ ಕರೀತಾರೆ. ನಂತರ ಥರ್ಡ್ ಕ್ಲಾಸ್ ಅಂದರೆ 50%ಗಿಂತ ಕಡಿಮೆ, ನಿಮಗೆ ಗೊತ್ತಿರೋ ಪ್ರಕಾರ 300ಕ್ಕಿಂತ ಕಡಿಮೆ ಇದ್ದಾರೆ ನಿಮ್ಮನ್ನು ಥರ್ಡ್ ಕ್ಲಾಸ್ ಅಥವಾ ಜಸ್ಟ್ ಪಾಸ್ ಸ್ಟೂಡೆಂಟ್ ಅಂತೇಳಿ ಕರೀತಾರೆ. ವಿಥರ್ಡ್ ಕ್ಲಾಸ್ ಅಂದರೆ ಯಾವ ಫೇಲ್ ಆಗಿರ್ತಾರೆ ಅವ್ರನ್ನ ವಿಥರ್ಡ್ ಕ್ಲಾಸ್ ಅಥವಾ ಫೇಲ್ ಆಗಿರೋರು ಅಂತ ಕರೀತಾರೆ. 510ರಿಂದ ಮೇಲಿದ್ದರೆ ನಿಮ್ಮದು ಡಿಸ್ಟಿಂಕ್ಷನ್, 460ರಿಂದ 510 ಈ ಮಧ್ಯದಲ್ಲಿದ್ದರೆ ನಿಮ್ಮನ್ನು ಫಸ್ಟ್ ಕ್ಲಾಸ್, 460ರಿಂದ 400